ಫಸ್ಟ್ ಲೆಸನ್ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು 2019 2022 ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು. ಇದೇ ಪಾಠದ ಮೇಲೆ ಒಂದು ಅಂಕದ ಪ್ರಶ್ನೆಗಳು. ಈ ಕ್ರಿಯೆಯಲ್ಲಿ ಉತ್ಕರಿಸಲ್ಪಟ್ಟ ಮತ್ತು ಅಪಕರಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಹೆಸರಿಸಿ. ಇದೇ ರೀತಿಯಾಗಿರತಕ್ಕಂಥ 7-3 ಪ್ರಶ್ನೆಗಳಿವೆ. ಚಿಪ್ಸ್ ತಯಾರಿಕೆಯಲ್ಲಿ ಚಿಪ್ಸ್ನ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ ಏಕೆ? ಈ ರೀತಿಯಾಗಿರ್ತಕ್ಕಂಥ 3 ಪ್ರಶ್ನೆಗಳು ಇಲ್ಲಿವೆ. ಹಾಗೆಯೇ ಮೊದಲನೇ ಪಾಠದ ಮೇಲೆ 2 ಅಂಕದ ಪ್ರಶ್ನೆಗಳು, 2019 ಹಾಗೂ 2022 ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳು ಹಾಗೂ ಅದರ ಉತ್ತರಗಳು. ಮೊದಲನೇ ಪಾಠದ ಮೇಲೆ ಕೇಳಲಾಗಿರ್ತಕ್ಕಂಥ 3 ಅಂಕದ ಪ್ರಶ್ನೆಗಳು, ಏಪ್ರಿಲ್ 2020 ಹಾಗೂ ಸೆಪ್ಟೆಂಬರ್ 2020 ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳು ಹಾಗೂ ಉತ್ತರಗಳು ನಿಮಗಾಗಿ. ಇದೇ ಅಧ್ಯಾಯದಲ್ಲಿ 2022 ಮಾರ್ಚ್ನಲ್ಲಿ 2 ಪ್ರಶ್ನೆಗಳು ಬಂದಿವೆ 3 ಅಂಕಗಳಿಗೆ. ಸೊ ಹೀಗಾಗಿ ಸರಿಯಾಗಿ ಈ ಪಾಠವನ್ನು ಓದ್ಕೊಳ್ಳಿ. ಇನ್ನು ಅಧ್ಯಾಯ 2, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಈ ಪಾಠದ ಮೇಲೆ ಕೇಳಲಾಗಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳು, ಏಪ್ರಿಲ್ 2020 2019 ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳು. ಬಹು ಆಯ್ಕೆ ಪ್ರಶ್ನೆಗಳಿಗೆ ಇದೊಂದು ಹೇಳಿ ಮಾಡಿಸಿದ ಪಾಠವಾಗಿರೋದ್ರಿಂದ ಬಹು ಆಯ್ಕೆ ಪ್ರಶ್ನೆಗಳೆಲ್ಲವನ್ನು ಸರಿಯಾಗಿ ಓದಿಕೊಳ್ಳಿ. 2021 ಮಾರ್ಚು, ಸೆಪ್ಟೆಂಬರು, ಪೂರಕ ಪರೀಕ್ಷೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಈ ಒಂದು ಪಾಠದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹೀಗಾಗಿ ಮಲ್ಟಿಪಲ್ ಚಾಯ್ಸ್ಗಳನ್ನು ಸರಿಯಾಗಿ ಓದ್ಕೊಳ್ಳಿ. ಆನಂತರ ಒಂದು ಅಂಕದ ಪ್ರಶ್ನೆಗಳು 2019 2020 2021 2022 ಎಲ್ಲ ಪ್ರಶ್ನೆಗಳನ್ನು ನಾವು ಇಲ್ಲಿ ಕೊಟ್ಟಿದ್ದೀವಿ. ಹಾಗೆ ಅದರ ಆನ್ಸರ್ ಕೂಡ ಅಲ್ಲೇ ಇವೆ. ಒಂದು ಅಂಕದ ಪ್ರಶ್ನೆ ಇರ್ಬೋದು ಅಥವಾ ಮಲ್ಟಿಪಲ್ ಚಾಯ್ಸ್ ಇರ್ಬೋದು, ಸರಿಯಾಗಿ ಈ ಪಾಠವನ್ನು ಓದಿಕೊಳ್ಳಿ. ಆನಂತರ 2 ಅಂಕದ ಪ್ರಶ್ನೆಗಳು, ವೈಜ್ಞಾನಿಕ ಕಾರಣ ಕೊಡಿ ಅಂತಿದೆ. ಆಮ್ಲವನ್ನು ಸಾರಕ್ತಿಗೊಳಿಸುವ ಆಮ್ಲವನ್ನು ನೀರಿಗೆ ಸೇರಿಸಬೇಕು. 2ನೇ ಪ್ರಶ್ನೆ, 4 ವರ್ಷ ಬಿದ್ದಿದೆ, ಹೀಗಾಗಿ ಅದನ್ನು ಸರಿಯಾಗಿ ಓದ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ ನೀವು ಉತ್ತರವನ್ನು ನೋಡ್ಕೊಬಳ್ಬೋದು. ಇಲ್ಲಿ 3 ಅಂಕದ ಪ್ರಶ್ನೆಯೂ ಸಹ 4-5 ವರ್ಷ ಅದನ್ನು ಕೇಳಿದ್ದಾರೆ. ಸೊ ಅದನ್ನು ಕೂಡ ಸರಿಯಾಗಿ ಓದ್ಕೊಳ್ಳಿ. ಆನಂತರ ಜೂನ್ 2019 ಕೇಳಲಾಗಿರ್ತಕ್ಕಂಥ ಮತ್ತೊಂದು ಪ್ರಶ್ನೆ ಇದೆ, ಅದರ ಉತ್ತರವೂ ಕೂಡ ಅಲ್ಲಿದೆ. ಸರಿಯಾಗಿ ಗಮನಿಸಿ ಓದ್ಕೊಳ್ಳಿ. 3 ಅಂಕಗಳ ಮತ್ತೆ 2 ಪ್ರಶ್ನೆಗಳಿವೆ. ಪ್ರಬಲ ಆಮ್ಲ ಎಂದರೇನು, ಹಲ್ಲಿನ ಸವೆತ ಹೇಗೆ ಉಂಟಾಗುತ್ತದೆ ವಿವರಿಸಿ, ಇದನ್ನು ಹೇಗೆ ತಡೆಗಟ್ಟಬಹುದು, 2020 ಸೆಪ್ಟೆಂಬರ್ನಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆ. ಅದೇ ರೀತಿ ಈ ಸಂಯುಕ್ತಗಳ ಅನುಸೂತ್ರಗಳನ್ನು ಬರೆದು ಪ್ರತಿಯೊಂದರ ಉಪಯೋಗ ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 2-3 ಪ್ರಶ್ನೆಗಳಿವೆ, ಅದರ ಉತ್ತರವನ್ನು ಸಹ ಅಲ್ಲಿ ಕೊಡಲಾಗಿದೆ. ಇವುಗಳನ್ನು ಕೂಡ ಎಚ್ಚರಿಕೆಯಿಂದ ಓದಿಕೊಳ್ಳಿ. ಹಾಗೆ 2018-19 ಪರೀಕ್ಷೆಯಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆ. ಆನಂತರ 4 ಅಂಕದ ಪ್ರಶ್ನೆ ಸಹ ಕೇಳಿದ್ದಾರೆ, ತಟಸ್ಥೀಕರಣ ಕ್ರಿಯೆ ಎಂದರೇನು ಅಂತ ಹೇಳಿ ಜೂನ್ 2019. ಸೊ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್. ಥರ್ಡ್ ಲೆಸನ್, ಲೋಹಗಳು ಮತ್ತು ಅಲೋಹಗಳು. ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೋತ್ತರಗಳು ಇವೆ. 2019 2021 ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳಿಲ್ಲಿವೆ. ಲೋಹಗಳು ಮತ್ತು ಅಲೋಹಗಳ ಪಾಠದಲ್ಲಿ 2021-2019 ಕೇಳಲಾಗಿರ್ತಕ್ಕಂಥ 1 ಅಂಕದ ಪ್ರಶ್ನೆಗಳು ಹಾಗೂ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು. ಲೋಹಗಳು ಮತ್ತು ಅಲೋಹಗಳು ಲೆಸನ್ ಮೇಲೆ 2 ಅಂಕದ ಪ್ರಶ್ನೆಗಳು 2019 ಜೂನ್ ಹಾಗೂ ಏಪ್ರಿಲ್ 2020. ಇದೇ ಲೆಸನ್ ಮೇಲೆ 3 ಅಂಕದ ಪ್ರಶ್ನೆಗಳು, ಲೋಹದ ಮೇಲೆ ಹಬೆಯ ವರ್ತನೆಯ ತೋರಿಸುವ ಪ್ರಯೋಗ, ಉಪಕರಣಗಳ ಜೋಡಣೆ, ಚಿತ್ರದ ಬರೆಯಿರಿ, ಎಲ್ಲ ಭಾಗಗಳನ್ನು ಗುರುತಿಸತಕ್ಕಂಥ ಪ್ರಶ್ನೆ 2019 ಜೂನಲ್ಲಿ.
ಇದೇ ಲೆಸನ್ ಮೇಲೆ ನಾಲ್ಕು ಅಂಕದ ಪ್ರಶ್ನೆ, ಏಪ್ರಿಲ್ 2019 ಕೇಳಲಾಗಿರ್ತಕ್ಕಂಥ ಪ್ರಶ್ನೆ, ಕಾರಣ ಕೊಡಿ. ಹಾಗೆಯೇ ಏಪ್ರಿಲ್ 2019 ಹಾಗೂ ಏಪ್ರಿಲ್ 2020 ಕಾರಣ ಕೊಡಿ ಪ್ರಶ್ನೆಗಳು ಹಾಗೂ ಅದರ ಉತ್ತರಗಳು.